ಸೀಬೆ ಹಣ್ಣು ಅಥವಾ ಪೇರಲೆ ಹಣ್ಣು ಇದು ತುಂಬಾ ಸುಲಭವಾಗಿ ಪ್ರತಿಯೊಬ್ಬರಿಗೂ ಸಿಗುವಂತ ಒಂದು ಹಣ್ಣು ಈ ಹಣ್ಣಿನ ಬೆಲೆ ತುಂಬಾನೇ ಕಡಿಮೆ ಹಾಗೆ ಕೆಲವೊಬ್ಬರ ಮನೆ ಮುಂದೆ ಗಿಡದಲ್ಲಿ ಅಥವಾ ತೋಟದಲ್ಲಿ ಸೀಬೆ ಹಣ್ಣನ್ನು ನೋಡ ಇರ್ತೀರ ಅಲ್ವಾ ಈ ಹಣ್ಣು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ಏನಿದು ಬರೀ ಸೀಬೆ ಹಣ್ಣು ಪೇರ್ಲೆ ಹಣ್ಣು ಅಂತ ಹೇಳಿ ತಗ್ಗ ಹಾಕ್ಬೇಡಿ ಈ ಹಣ್ಣನ್ನ ತಿನ್ನೋದ್ರಿಂದ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಹಾಗೆ ಈ ಸೀಬೆ ಹಣ್ಣನ್ನ ಯಾರೆಲ್ಲ ತಿನ್ಬಹುದು ಅನ್ನೋದು ಕೂಡ ತಿಳಿಸ್ತೀನಿ ನೀವು ಈ ಸಂಗತಿಗಳನ್ನ ತಿಳ್ಕೊಂಡ್ರೆ ತುಂಬಾ ಶಾಕ್ ಆಗ್ತೀರಾ ಮತ್ತೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬಡವರ ಸೇಬು ಎಂದೇ ಖ್ಯಾತಿ ಪಡೆದಿರುವ ಸೀಬೆ ಅಥವಾ ಪೇರಳೆ ಹಣ್ಣು ಎಲ್ಲಾ ಕಾಯಿಲೆಗಳಿಗೂ ರಾಮಭಾಣ ಸೇಬಿನ ಬದಲು ದಿನಕ್ಕೊಂದು ಸೀಬೆ ಹಣ್ಣು ತಿಂದು ವೈದ್ಯರಿಂದ ದೂರ ಇರಿ ಎಂದು ಹೇಳಬಹುದು ಯಾಕೆಂದರೆ ಉತ್ತಮ ಹಣ್ಣುಗಳಲ್ಲಿ ಸೀಬೆ ಹಣ್ಣು ಕೂಡ ಒಂದು ಅಗತ್ಯವಾಗಿ ಬೇಕಾಗಿರುವ ಪ್ರಮುಖ ಪೋಷಕಾಂಶಗಳು ಹೊಂದಿರುವ ಹಣ್ಣು ಇದು ನೀವು ಸ್ಲಿಮ್ ಆಗಬೇಕು ಅಂದರೆ ನಿಮ್ಮ ಡಯೆಟ್ನಲ್ಲಿ ಸೀಬೆ ಹಣ್ಣನ್ನು ಸೇರಿಸಿಕೊಳ್ಳಬಹುದು ಅಧಿಕ ಕಡಿಮೆ ಕ್ಯಾಲರಿಯನ್ನು ಹೊಂದಿರುವ ಈ ಹಣ್ಣು ದೇಹಕ್ಕೆ ವಿಟಮಿನ್ಗಳ ಮಹಾಪೂರೈಕೆಯನ್ನು ಪೂರೈಸುತ್ತದೆ ಶರೀರದಲ್ಲಿ ಕೊಬ್ಬಿನ ಪ್ರಮಾಣವನ್ನು ಕಡಿಮೆ ಮಾಡಲು ಇದು ಒಂದು ಉತ್ತಮವಾದಂತಹ ಹಣ್ಣು ಹಾಗೆ ಕಿತ್ತಲೆ ಹಣ್ಣಿಗಿಂತ ಅತಿ ಹೆಚ್ಚು ವಿಟಮಿನ್ ಸಿ ಅಂಶವನ್ನು ಹೊಂದಿರುವ ಪೇರಲೆ ಹಣ್ಣು ಸೇವಿಸುವುದರಿಂದ ಆರ್ಥರೈಟಿಸ್ ಹಾಗೂ ಕಣ್ಣಿನ ಪೊರೆಯುಂಟಾಗುವಂತಹ ಕಾಯಿಲೆಗಳನ್ನು ದೂರ ಮಾಡ್ಕೋಬಹುದು ಹಾಗೆ ಇದರಲ್ಲಿರುವಂತಹ ಅಧಿಕ ಫೈಬರ್ ಅಂಶ ದೇಹದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಮಲಬದ್ಧತೆಯನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಹೃದಯದ ಕಾಯಿಲೆಗಳನ್ನು ಸಹ ದೂರ ಮಾಡುತ್ತೆ ಸಂಶೋಧನೆಯ ಪ್ರಕಾರ ಮಧುಮೇಹ ಕಾಯಿಲೆಯಿಂದ ನರಳುತ್ತಿರುವವರು ಸೀಬೆ ಹಣ್ಣನ್ನು ತಿನ್ನುವಾಗ ಅದರ ಮೇಲಿನ ಹಸಿರು ಸಿಪ್ಪೆಯನ್ನು ತೆಗೆದು ತಿಂದರೆ ತುಂಬಾ ಒಳ್ಳೆಯದು ಏಕೆಂದರೆ ಅದರಲ್ಲಿನ ಅತ್ಯಧಿಕ ಗ್ಲುಕೋಸ್ ಪ್ರಮಾಣ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಈ ಪೇರಲೆ ಹಣ್ಣಿನಲ್ಲಿ ವಿಟಮಿನ್ ಎ ಬಿ ಮತ್ತು ಸಿ ಮತ್ತು ಪೊಟ್ಯಾಷಿಯಂ ಅಂಶಗಳನ್ನು ಹೊಂದಿದ್ದು ನಿಮ್ಮ ತ್ವಚೆಯ ಕಾಂತಿಯನ್ನು ಸಹ ಹೆಚ್ಚಿಸುತ್ತದೆ ಇದಕ್ಕಾಗಿ ನೀವೇನ್ ಮಾಡಬೇಕು ಅಂದ್ರೆ ಒಂದು ಹಿಡಿಯಷ್ಟು ಸೀಬೆ ಎಲೆಗಳನ್ನ ತಗೊಂಡು ಅದನ್ನ ಪೇಸ್ಟ್ ರೀತಿಯಾಗಿ ತಯಾರಿಸ್ಕೊಳ್ಳಿ ಅದನ್ನು ಮುಖಕ್ಕೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಮುಖವನ್ನ ತಣ್ಣೀರಿನಲ್ಲಿ ತೊಳೆಯಿರಿ ಈ ರೀತಿ ಮಾಡೋದ್ರಿಂದ ಮುಖದಲ್ಲಿರ್ತಕ್ಕಂತ ಆಯಿಲಿನೆಸ್ ಹೋಗಿ ಚರ್ಮವು ಮತ್ತಷ್ಟು ಕಾಂತಿಯುತವಾಗಿ ಮಾಡುತ್ತೆ ಫ್ರೆಂಡ್ಸ್ ಇದರಲ್ಲಿರುವ ವಿಟಮಿನ್ ಬಿ ನಿಂದ ಮೆದುಳನ್ನು ಚುರುಕುಗೊಳಿಸುತ್ತದೆ ಓದುವ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸುತ್ತದೆ ಇದರಲ್ಲಿರುವ ಅಧಿಕ ನಾರಿನಂಶ ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಜಾಸ್ತಿ ಆಗದಂತೆ ತಡೆಗಟ್ಟುತ್ತದೆ ಕೆಲವರಿಗೆ ಸೀಬೆ ಹಣ್ಣಿನಿಂದ ಗಂಟಲಲ್ಲಿ ಅಲರ್ಜಿ ಉಂಟಾಗುವ ಸಾಧ್ಯತೆ ಕೂಡ ಇದೆ ಅಂತವರು ಹಣ್ಣಿಗೆ ಉಪ್ಪು ಬೆರೆಸಿ ಸೇವಿಸಬಹುದು ವೃದ್ಧರು ಹಲ್ಲಿನ ತೊಂದರೆ ಇರುವವರು ಸೀಬೆ ಹಣ್ಣಿನ ಜ್ಯೂಸ್ ಅನ್ನು ಸೇವಿಸಬಹುದು ಈ ಪೇರಳೆ ಹಣ್ಣಿನಿಂದ ಶೀತ ನೆಗಡಿ ಉಂಟಾಗುವುದಿಲ್ಲ ಬದಲಿಗೆ ಶೀತ ನೆಗಡಿಯನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾವನ್ನು ನಾಶಗೊಳಿಸುತ್ತದೆ ಈ ಗುಣದಿಂದ ಅತಿಸಾರ ಹಾಗೂ ವಾಂತಿ ಭೇದಿ ಇರುವ ಜನರು ಪೇರಳೆ ಹಣ್ಣನ್ನು ತಿನ್ನೋದ್ರಿಂದ ತುಂಬಾನೇ ಉತ್ತಮ ಹಾಗೆ ಫ್ರೆಂಡ್ಸ್ ನೀವು ಒಬೆಸಿಟಿಯಿಂದ ಬಾಧೆ ಪಡುವವರಾದ್ರೆ ಪ್ರತಿ ದಿವಸ ನಿಮ್ಮ ಆಹಾರದಲ್ಲಿ ಒಂದು ಪೇರುಳೆ ಹಣ್ಣನ್ನು ಸೇವಿಸಿ ಇದರಿಂದಾಗಿ ನೀವು ದಿನವಿಡೀ ಉತ್ಸಾಹದಿಂದ ನಿಮ್ಮ ಕೆಲಸದಲ್ಲಿ ಆಸಕ್ತಿ ಉಳ್ಳವರಾಗಿರ್ತೀರಾ ಹಾಗೆ ನಿಮ್ಮ ಶರೀರದಲ್ಲಿ ಮೆಟಬಾಲಿಸಂ ರೇಟ್ ಅನ್ನ ವೇಗವಾಗಿ ಹೆಚ್ಚಿಸಿ ನಿಮ್ಮ ಶರೀರದಲ್ಲಿ ಕೊಬ್ಬನ್ನು ಕರಗಿಸುವಂತಹ ಪೆಕ್ಟಿನ್ ಈ ಪೇರಲೆ ಹಣ್ಣಿನಲ್ಲಿ ಜಾಸ್ತಿಯಾಗಿ ಇರುತ್ತೆ ಅದಕ್ಕಾಗಿ ಇದು ನಿಮ್ಮ ಶರೀರದಲ್ಲಿರುವಂತಹ ಕೊಬ್ಬನ್ನ ಕಡಿಮೆ ಮಾಡಲಿಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಅಂತ ಹೇಳಬಹುದು ಹಾಗೆ ಈ ಸೀಬೆ ಹಣ್ಣಿನಲ್ಲಿ ಅಧಿಕವಾದ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತವೆ ಮುಖ್ಯವಾಗಿ ಉಸಿರಾಟದ ತೊಂದರೆಯಂತಹ ಸಮಸ್ಯೆಗಳನ್ನ ನಿವಾರಿಸಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಹಾಗೆ ಹಲ್ಲು ನೋವಿನ ಸಮಸ್ಯೆ ಬಾಯಲ್ಲಿ ಬ್ಯಾಕ್ಟೀರಿಯಾ ಸಮಸ್ಯೆ ಇರುವವರು ಪೇರಲೆ ಹಣ್ಣಿನ ಎಲೆಯನ್ನ ಅಗೀತಾ ಬಂದರೆ ಆ ಎಲೆಗಳ ರಸ ನಿಮ್ಮ ಹಲ್ಲನ್ನು ತುಂಬಾ ದೃಢವಾಗಿ ಮಾಡಿ ನಿಮ್ಮ ಹಲ್ಲುಗಳನ್ನು ತುಂಬಾ ಆರೋಗ್ಯವಾಗಿ ಇರಿಸತ್ತೆ ಅದರ ಜೊತೆಗೆ ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನು ಸಹ ಕಡಿಮೆ ಮಾಡುತ್ತೆ ಹಾಗೆ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರು ಬಾಧೆ ಪಡ್ತಾ ಇರುವಂಥದ್ದು ಎಸಿಡಿಟಿ ಸಮಸ್ಯೆಯಿಂದ ಎಸಿಡಿಟಿ ಇರುವವರು ಪ್ರತಿ ದಿವಸ ಒಂದು ಪೇರಲೆ ಹಣ್ಣನ್ನು ತಿಂದರೆ ತುಂಬಾನೇ ಒಳ್ಳೆಯದು ಏಕೆಂದರೆ ಇದು ಹೊಟ್ಟೆಯ ಉಬ್ಬರ ಹೊಟ್ಟೆ ಉರಿ ತಕ್ಷಣವಾಗಿ ಕಡಿಮೆ ಮಾಡುತ್ತೆ ಹಾಗೆ ಮಲಬದ್ಧತೆ ಸಮಸ್ಯೆಯಿಂದ ಬಾಧೆ ಪಡುವವರು ಹಣ್ಣಾದಂತ ಒಂದು ಪೇರಳೆ ಹಣ್ಣಿಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ನಿಂಬೆ ರಸವನ್ನ ಬೆರೆಸಿ ತಿನ್ನೋದ್ರಿಂದ ನಿಮ್ಮ ಮಲಬದ್ಧತೆ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತೆ ಇದನ್ನ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ತಿನ್ನಬಹುದು ಹಾಗೆ ಕೀಲು ನೋವು ಮೂಳೆಗಳ ನೋವು ಆರ್ಥರೈಟಿಸ್ ನಂತ ಸಮಸ್ಯೆಗಳಿಂದ ಬಾಧೆ ಪಡುವವರು ಇದನ್ನ ನಿಶ್ಚಿಂತವಾಗಿ ತಿನ್ನಬಹುದು ಹಾಗೆ ಫ್ರೆಂಡ್ಸ್ ನೀವು ದಿನಕ್ಕೆ ಒಂದು ಪೇರಲೆ ಹಣ್ಣನ್ನ ತಿನ್ನೋದ್ರಿಂದ ನಿಮ್ಮ ಮೂಳೆಗಳನ್ನು ಮತ್ತಷ್ಟು ಗಟ್ಟಿಮುಟ್ಟಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಈ ಪೇರಲೆ ಹಣ್ಣು ಮಹಿಳೆಯರಿಗೆ ಒಂದು ವರ ಅಂತಾನೆ ಹೇಳ್ಕೋಬಹುದು ಏಕೆಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಾಧೆ ಪಡ್ತಿರುವಂತಹ ಮಹಿಳೆಯರಾಗಿರಬಹುದು ಅಥವಾ ಪುರುಷರಾಗಿರಬಹುದು ಪೇರಲೆ ಹಣ್ಣನ್ನ ಚೆನ್ನಾಗಿ ಅಗಿದು ತಿಂತ ಇದ್ರೆ ನಿಮ್ಮ ಶರೀರದಲ್ಲಿ ಫಿಲೆಟ್ ಚೆನ್ನಾಗಿ ಉತ್ಪತ್ತಿಯಾಗಿ ನಿಮ್ಮ ಇನ್ಫೆಟಿಲಿಟಿ ಅನ್ನೋದು ದೂರವಾಗಿ ನಿಮಗೆ ಸಂತಾನವಾಗುವ ಸಾಧ್ಯತೆ ತುಂಬಾನೇ ಹೆಚ್ಚಾಗಿರುತ್ತೆ ಇದರಿಂದಾಗಿ ತಿಳ್ಕೊಳ್ಳಿ ಪೇರ್ಲೆ ಹಣ್ಣಿಗೆ ಎಷ್ಟು ಪವರ್ ಇದೆ ಅಂತ ಹಾಗೆ ಮೈಗ್ರೇನ್ ತಲೆನೋವಿನಿಂದ ಬಾಧೆ ಪಡುವವರು ಹಸಿಯಾದಂತ ಪೇರ್ಲೆ ಕಾಯನ್ನ ಚೆನ್ನಾಗಿ ತೆಗೆದು ಬಿಟ್ಟು ನಿಮ್ಮ ತಲೆನೋವಿನ ಜಾಗದಲ್ಲಿ ಹಚ್ಕೊಳ್ಳಿ ಇದರಿಂದಾಗಿ ಮೈಗ್ರೇನ್ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಆದರೆ ಮೈಗ್ರೇನ್ ಸಮಸ್ಯೆಯಿಂದ ಬಾಧೆ ಪಡುವವರು ಸೂರ್ಯೋದಯಕ್ಕಿಂತ ಮೊದಲೇ ಈ ಪೇಸ್ಟ್ ಅನ್ನ ಅಪ್ಲೈ ಮಾಡಿದ್ರೆ ನಿಮಗೆ ತಕ್ಷಣ ರಿಲೀಫ್ ಅನ್ನೋದು ದೊರೆಯುತ್ತೆ ಹಾಗೆ ಪೇರ್ಲೆ ಹಣ್ಣನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಬಿಟ್ಟು ಎರಡು ಮೂರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿ ಆ ನೀರನ್ನು ಕುಡಿಯೋದ್ರಿಂದ ಹೆಚ್ಚಾಗಿ ಬಾಯರಿಕೆ ಆಗೋದಿಲ್ಲ ಹಾಗೆ ಬೇಸಿಗೆಯಲ್ಲಿ ನಿಮ್ಮ ಶರೀರದಲ್ಲಿ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಬರೀ ಒಂದು ಪೇರ್ಲೆ ಹಣ್ಣನ್ನ ತಿನ್ನೋದ್ರಿಂದ ಎಷ್ಟೆಲ್ಲಾ ಲಾಭಗಳು ದೊರೆಯುತ್ತೆ ಅಂತ ಹಾಗಾಗಿ ನೀವು ಕೂಡ ಇನ್ಮೇಲೆ ಪ್ರತಿ ದಿನ ಒಂದು ಪೇರ್ಲೆ ಹಣ್ಣನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ಇವತ್ತಿನ ಹೆಲ್ತ್ ಟಿಪ್ ತಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ